ಡೆಲಿವರಿ ಯಾವ್ದೇಳ್ರಿ, ಕ್ರೇಜಿ ಕಿಂಗ್ ರಣಧೀರ ಎಕ್ಸ್ಪ್ರೆಸ್ ಫೈನಲಿ ಇವತ್ತು ರಿಲೀಸ್ ಮಾಡ್ತದೆ ಗುರು. ಆಲ್ರೆಡಿ ತುಂಬಾ ದಿವಸದಿಂದನೇ ಈ ರಣಧೀರ ಡೆಲಿವರಿನ ಮಾಡಿದ್ದೆ ಗುರು. ಸೊ ಸಿಪಿ ಪ್ರಾಜೆಕ್ಟ್ ಅವರ ಮೋಡಿಗೆ ರೆಡಿ ಮಾಡಿ ರಿಲೀಸ್ ಮಾಡಿದ್ದೆ. ಸೊ ಆ ಮೋಡ್ ನೋಡಕ್ ಮಾತ್ರ ಒಂಥರ ಆ ತರ ಇತ್ತಷ್ಟೇ. ಸೊ ಇದು ಅಜಾದ್ ಬಿಲ್ಟ್ ಬಸ್ ಮೋಡ್ ತರ, ಆದ್ರೆ ಅಜಾದ್ ಬಿಲ್ಟ್ ಅಲ್ಲ ಅನ್ನೋ ತರ ಇತ್ತು ಅದು. ಸೊ ಇವಾಗ ರಿಯಲಿಸ್ಟಿಕ್ ಆಗಿರುವಂತ ಪಕ್ಕಾ ರಿಯಲಿಸ್ಟಿಕ್ ಪಕ್ಕಾ ಡಿಟ್ಟೋ ಡಿಟ್ಟೋ ಇರುವಂತ ಮೋಡ್ ಬಂದಿರುವಂತದ್ದು, ಅದು ಬಂದಿರೋದು ಸಿಜೆ ಪ್ರಾಜೆಕ್ಟ್ ಕಡೆಯಿಂದ. ಸೊ ಆ ಮೋಡಿಗೆ ನಾವ್ ಬಿಡ್ತೀವಿ ಆಗ್ರು ಅವಾಗ್ಲೇ ಹಂಗೆ ಅಂದ್ರೆ ನೀವಾಗ ಕೇಳಬೇಕಾ, ಇನ್ನು ಪಕ್ಕಾ ಡಿಟ್ಟೋ ಡಿಟ್ಟೋ ಯಾವ ತರ ಇದೆಯೋ ಬಸ್, ಅದೇ ತರನೇ ರೆಡಿ ಮಾಡಿದೀನಿ ಇವರಿನ. ಸೊ ಏನೇನೆಲ್ಲ ಇದೆ, ಯಾವ ತರ ಇದೆ, ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡಿರ್ತೀನಿ ಪೂರ್ತಿ ನೋಡ್ರಿ. ಮೊದಲನೇದಾಗಿ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಆಗ್ತಾ ಇದೀರಾ, ಗುರು ಏನ್ ಗುರು, ಎಲ್ಲಾದ್ರೂ ಒಂದ್ ದಿವಸ, ಎರಡು ದಿವಸ, ಮೂರ್ ದಿವಸ ತಾಂದ್ರೆ ಡೆಲಿವರಿ ಮಾಡಕ್ಕೆ, ನೀನು ವಾರಗಟ್ಟಲೆ ತಾಂತಿಯಲ್ಲ ಗುರು ಅಂತ ಎಲ್ಲ ಮೆಸೇಜ್ ಆಗ್ತಾ ಇದೀರಾ. ಸೊ ಗುರು, ನೀವು ಫಸ್ಟ್ ಲಿವರಿ ವರ್ಕ್ ನೋಡ್ರಿ, ಆಮೇಲೆ ಮಾತಾಡ್ರಿ. ಸೊ ಯಾವುದೇ ಲಿವರಿ ಆದ್ರೂ ಕೂಡ ಡೀಟೇಲಿಂಗ್ ವರ್ಕ್ ಇರಬೇಕು. ನಾನು ಯಾವುದೇ ಕೆಲಸದ ಕೈ ಹಾಕಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಗುರು, ಅವಾಗ ಮಾತ್ರ ನನಗೆ ಒಂಥರ ಇಷ್ಟ ಆಗೋದು. ಸುಮ್ಮನೆ ಏನೋ ಮಾಡಿ ರಣಧೀರ, ಸುಮ್ಮನೆ ಒಂದು ಎನ್ ಡಬ್ಲ್ಯೂ ಕೆ ಡಿ ಸಿ ಅಂತ ಹಾಕ್ಬಿಟ್ಟು ರಣಧೀರ ಅಂತ ಹಾಕ್ಬಿಟ್ರೆ ಅದು ರಣಧೀರ ಆಗ್ಬಿಡುತ್ತಾ ಗುರು. ಸೊ ನನಗೆ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಲಿವರಿ ವರ್ಕ್ ಬರ್ಬೇಕು ಅಂದಂಗಿದ್ರೆ ಮಾತ್ರ ನಾವು ಲಿವರಿ ವರ್ಕಿಗೆ ಕೈ ಹಾಕೋದು, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗಲ್ಲ ಗುರು. ಸೊ ಹಂಗಾಗಿ ನನಗೆ ತುಂಬ ಇಷ್ಟ ಆಗಿದ್ರಿಂದ ಈ ಲಿವರಿ ವರ್ಕ್ನ ತಗೊಂಡಿದ್ದೀನಿ. ಸೊ ರಣಧೀರ ಎಕ್ಸ್ಪ್ರೆಸ್ ಯಾವ ಥರ ಇದೆಯೋ ಡಿಟ್ಟೋ ಡಿಟ್ಟೋ ಮಾಡಿದ್ದೀನಿ ಗುರು, ಒಂದು ವಾರ ಕಷ್ಟಪಟ್ಟಿದ್ದೀನಿ. ದಯವಿಟ್ಟು ಒಂದು ಲೈಕ್ ಮಾಡಿರಿ ವಿಡಿಯೋಗೆ. ಸ್ನೇಹಿತರೆ, ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು, ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಎಷ್ಟು ನೀಟಾಗಿ ಹಾಕಿದ್ದೀನಿ ಅಂತ. ರಿಯಲ್ ಬಸ್ ಅಲ್ಲಿ ಯಾವ ತರ ಇದೆಯೋ ಅದೇ ಥರನೇ ಹಾಕಿದ್ದೀನಿ. ಸೊ ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿರುವಂತ ಬ್ಲಾಕ್ ಕಲರ್ ಪಟ್ಟಿಯನ್ನು ಕಾಣಿಸ್ತಾ ಇದೆ, ಬ್ಲಾಕ್ ಕಲರ್ ಸ್ಟಿಕ್ಕರು. ಸೊ ಅದು ಟೆಂಪ್ರೇಚರ್ ಕಮ್ಮಿ ಮಾಡಿರೋದ್ರಿಂದ ಒಳಗಡೆ ಇರೋದು ಕೂಡ ತುಂಬ ನೀಟಾಗಿ ಅದು ವಿಸಿಬಲ್ ಆಗುತ್ತೆ. ಮತ್ತೆ ಓಮ್ ಅದನ್ನ ತುಂಬ ಹುಡುಕಿದೆ ಗುರು, ಓಮ್ ಸ್ಟಿಕ್ಕರು. ಮತ್ತೆ ಸೆಂಟರ್ ಅಲ್ಲಿ ಯಾಕೋ ಬ್ಲರ್ ಹೊಡಿತೈತಲ್ಲ ಗುರು, ಇದು ಲಿವರಿ ಅಂತೀರ, ಅದು ಲಿವರಿ ಪ್ರಾಬ್ಲಮ್ ಅಲ್ಲ, ಮೋಡ್ ಇಂದೇ ಪ್ರಾಬ್ಲಮ್, ಮೋಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ಗುರು. ಸೊ ಅವರು ಐ ಬಿ ಎಸ್ ಗೇಮಿಂಗ್ ಅವ್ರ ಟೆಂಪ್ಲೇಟ್ ಅಲ್ಲಿ ಯಾವ್ದನ್ನ ದೊಡ್ಡ ಮಾಡ್ಬೇಕಾಯ್ತು ಅದನ್ನ ಚಿಕ್ಕದ್ ಮಾಡವ್ರೆ, ಯಾವ್ದನ್ನ ಚಿಕ್ಕದ್ ಮಾಡ್ಬೇಕಾಗಿತ್ತು ಅದನ್ನ ದೊಡ್ಡ ಮಾಡವ್ರೆ. ಅಂದ್ರೆ ಬೋರ್ಡ್ ಗಳನ್ನೆಲ್ಲ ದೊಡ್ಡವ್ ಮಾಡ್ಬಿಟ್ಟು ಈ ಮೇನ್ ಬಾಡಿಗಳನ್ನ ಚಿಕ್ಕ ಚಿಕ್ಕದಾಗಿ ಕೊಟ್ಬಿಟ್ಟವ್ರೆ, ಹಂಗಾಗಿ ಸ್ವಲ್ಪ ಬ್ಲರ್ ಪ್ರಾಬ್ಲಮ್ ಆಗ್ತಾ ಇದೆ ಗೆಳೆಯರೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಅಷ್ಟೇ ಅನ್ನು ಫುಲ್ ಬ್ಲರ್ ಆಗಲ್ಲ ಸ್ವಲ್ಪ ಮಟ್ಟಿಗೆ ಗುರು. ಸೆಂಟ್ರಲ್ ಸ್ಟಿಕ್ಕರ್ ನೋಡ್ತಾ ಇರ್ಬೋದು, ಮತ್ತೆ ಸೈಡ್ ಅಲ್ಲಿ ಕೂಡ ಅಷ್ಟೇ ಕನ್ನಡ ಅಂತ ಹೊಸದಾಗಿ ರಣಧೀರ ಎಕ್ಸ್ಪ್ರೆಸ್ ಹಾಕಿರುವಂತದ್ದು, ಅದನ್ನ ಕೂಡ ನಾನು ಡಿಟ್ಟೋ ಡಿಟ್ಟೋ ಹಾಕಿದ್ದೀನಿ. ಮತ್ತೆ ಇನ್ನೇನು ಆಸ್ ಯೂಶುವಲ್ ಗುರು, ಅಲ್ಲಿ ಹಳದಿ ಕೆಂಪು ಪಟ್ಟೆ, ಅದ್ರ ಮೇಲ್ಗಡೆ ಕೆ ಎಸ್ ಆರ್ ಡಿ ಸಿ ಅಂತಂದು, ಮತ್ತೆ ಇದು ದಿಕ್ಸೂಚಿದು ಡೈರೆಕ್ಷನ್ಸ್ ಇಂದ ಒಂದು ಸ್ಟಿಕ್ಕರು, ಮತ್ತೆ ಬಿ ಎಸ್ ಫೋರು, ಆಮೇಲೆ ಶಿರ್ಸಿ ಘಟಕ ಅಂದ್ರೆ ಉತ್ತರ ಕರ್ನಾಟಕ ಶಿರ್ಸಿ ಅಂತಂದು ಸೈಡ್ ಅಲ್ಲಿ ಡಿಪೋ ಬ್ಯಾಡ್ಜು, ಅವೆಲ್ಲ ಕಾಮನ್ ಆಗಿ ಇರುತ್ತವೆ, ಅವನ್ನೆಲ್ಲ ನೀಟಾಗಿ ಹಾಕಿದ್ದೀನಿ ಗುರು. ಸೊ ಗೆಳೆಯರೆ, ಹಂಗೆ ಸೈಡ್ ಲುಕ್ಕಿಗೆ ಬಂದ್ರೆ ಇಲ್ಲಿ ಗುರು ನನಗೆ ತುಂಬಾ ಟೈಮ್ ತಗೊಂಡಿದ್ದಂತ ವರ್ಕ್ ಅಂದ್ರೆ ಸೈಡ್ ವರ್ಕ್ ಗುರು. ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಲಿವರಿ ಮಾಡ್ಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿಯೋದಾಗ ಗೊತ್ತಾ ಗುರು. ಸೈಡ್ ಅಲ್ಲೇ ನೋಡ್ತಾ ಇರ್ಬೋದು, ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಲಿವರಿಯಲ್ಲಿ ಆರು ಲೈನ್ಸ್ ಬರ್ತಾವ್ರು, ಆರು ಲೈನ್ಸ್ ಹಸಿರು ಕಲರ್ ನಾವು, ಆರು ಲೈನ್ಸ್ ಬರ್ತವೆ. ಸೊ ರಿಯಲ್ ಬಸ್ ಅಲ್ಲಿ ಯಾವ ತರ ಇದೆಯೋ ಅದೇ ತರನೇ ಕ್ರಿಯೇಟ್ ಮಾಡ್ಬೇಕಂತಂದು ಎಷ್ಟಾರ ಟೈಮ್ ತಗೊಂಡಿದೆ ಅಂತಂದು ಕಷ್ಟಪಟ್ಟು ನೀಟಾಗಿ ಕ್ರಿಯೇಟ್ ಮಾಡಿದ್ದೀನಿ. ಇದೆಲ್ಲ ಹ್ಯಾಂಡ್ ಮೇಡ್ ಗ್ರಾಫಿಕ್ಸ್ ಗುರು, ಇದು ಯಾವ್ದೇ ರೀತಿ ಯಾರೋ ಮಾಡಿರೋದನ್ನೇ ತೆಗೆದ್ಬಿಟ್ಟು ಹಾಕಿಲ್ಲ. ಸೊ ನಾನೇ ಕೈಯಾರೆ ನೀಟಾಗಿ ಅದನ್ನ ಎಳೆದಿರೋದು, ಭಾರಿ ಕಷ್ಟ ಐತೆ ಗುರು, ನಿಜವಾಗ್ಲೂ ಹೇಳ್ದಷ್ಟು ಇರಲಿಲ್ಲ. ಸೊ ನಿಜವಾಗ್ಲೂ ಒಂದೊಂದು ದಿವಸ ತಗೊಂಡಿದ್ದೀನಿ ಈ ಸೈಡ್ ಡಿಸೈನ್ ಮಾಡೋದಕ್ಕೆ. ಆ ಯೆಲ್ಲೋ ಕಲರ್ ರೆಡ್ ಕಲರ್ ಪಟ್ಟಿ ಹಿಂಗೆ ಬಂದು ಹಿಂಗೆ ಇಳಿತಿತ್ತಲ್ಲ ಗುರು, ಅಲ್ಲೆಲ್ಲ ಭಾಳ ಟೈಮ್ ಬೇಕು. ಸೊ ಹೇಳೋದು ಈಸಿ, ಮಾಡೋದು ಕಷ್ಟ ಗುರು, ಆದರೂ ಕಷ್ಟಪಟ್ಟು ಮಾಡಿದ್ದೀನಿ. ಅದಕ್ಕಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ ಗೆಳೆಯರೆ. ಸೊ ಹಂಗೆ ಸೈಡಲ್ಲಿ ನೋಡ್ತಾ ಇರ್ಬೋದು, ರಿಯಲ್ ಬಸ್ಸಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ನಿಮಗೆ ಮೇಲ್ಗಡೆಗೆ ಮಲೆನಾಡಿನ ಸಿರಿ, ಸೊ ಮಲೆನಾಡ ಸಿರಿ, ಸೊ ಶಿರಸಿ ಅಂತಂದು ಅದೆಲ್ಲ ಕೂಡ ನಾನು ನೀಟಾಗಿ ಹಾಕಿದ್ದೀನಿ. ಯಾಕೆ ಗುರು ಗ್ಲಾಸ್ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಾ ಇದೆಯಲ್ಲ ಅಂತೀರಾ, ಅದನ್ನೇ ಸ್ಟೈಲ್ ಅಂತಾರೆ ಗುರು. ಅದು ರಿಯಲ್ ಬಸ್ ಅಲ್ಲಿ ಯಾವ ತರ ಇದೆಯೋ ಅದೇ ತರನೇ ಹಾಕಿದ್ದೀನಿ, ಆದ್ರೆ ಬ್ಲ್ಯಾಕ್ ಮಾಡಿದ್ದೀನಿ ಗುರು ಮೇಲ್ಗಡೆ ಗ್ಲಾಸ್ ಗಳನ್ನ. 80% ಕೆಪಾಸಿಟಿ ಇಟ್ಬಿಟ್ಟು ಫುಲ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಗುರು ಕೆಪಾಸಿಟಿನ. ಸೊ ಹಂಗಾಗಿ ನಿಮಗೆ ವಿಸಿಬಲ್ ಕೂಡ ಆಗುತ್ತೆ, ಒಳಗಿರೋದು ಕೂಡ ಕಾಣಿಸುತ್ತೆ, ಮತ್ತೆ ತುಂಬಾ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಗುರು. ಒಂಥರ ಕೂಲಿಂಗ್ ಗ್ಲಾಸ್ ಹಾಕೋ ತರ ತುಂಬಾ ನೀಟಾಗಿದೆ ಅದು ಮೇಲ್ಗಡೆ ವರ್ಕ್. ಮತ್ತೆ ಈ ಸೈಡ್ ಗ್ಲಾಸ್ ಗಳು ಹೆಂಗ್ ಕಾಣಿಸ್ತಾ ಇದೆ, ಸೊ ಆ ಸೈಡ್ ಗ್ಲಾಸ್ ಗಳಿಗೆ ರಿಯಲ್ ಬಸ್ ಅಲ್ಲಿ ಯಾವ ತರ ಇದೆಯೋ ಅವರು ಚಾರ್ಟ್ ಗಳು 5 ರೂಪಾಯಿ ಚಾರ್ಟ್ ಗಳನ್ನೆಲ್ಲ ತಂದು ಹೊಂಟಾಕಿದ್ರು ಗುರು ಸೈಡ್ ಗ್ಲಾಸ್ ಗಳಿಗೆ. ಸೊ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಆಮೇಲೆ ಸರಮಿ ಅವ್ರ ಫೋಟೋ, ಆಮೇಲೆ ಇನ್ನೂ ಬೇರೆ ಬೇರೆ ಎಲ್ಲ ಫೋಟೋಗಳು ಹಾಕಿದ್ರೆ, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಗಳೆಲ್ಲ ಇದಾವೆ. ಸೊ ಅವನ್ನೆಲ್ಲ ಯಾವ ತರ ಇದೆಯೋ ಯಾರ್ಯಾರು ಇದೋ ಅವ್ರದ್ದೆಲ್ಲ ನೀಟಾಗಿ ಹಾಕಿದ್ದೀನಿ ಗುರು. ಸೊ ಫೋಟೋಗಳು ನೋಡ್ತಾ ಇರ್ಬೋದು, ಅದ್ರ ಕೆಳಗಡೆಗೆ ನೇಮ್ಗಳು ಅವ್ರು ಹಾಕಿಲ್ಲ. ಸೊ ನಾನು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣದಿಂದ ನೇಮ್ಗಳನ್ನ ಕೂಡ ಕೆಳಗಡೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು.
ಗುರು ಪ್ರತಿಯೊಂದು ಪಾಯಿಂಟ್ ಕೂಡ ನೀಟಾಗಿ ಆಡ್ ಮಾಡಿದೀನಿ ಗುರು, ಯಾವುದು ಕೂಡ ಮಿಸ್ ಆಗಿಲ್ಲ. ಮೇಲ್ಗಡೆ ಏನ್ ನಿಮ್ಗೆ ಗ್ಲಾಸ್ ಗಳಲ್ಲೆಲ್ಲ ಯೆಲ್ಲೋ ರೆಡ್ ಕಲರ್ ಸ್ಟಿಕ್ಕರಿಂಗ್ ಆಯ್ತು, ಎಲ್ಲ ಕೂಡ ಪಕ್ಕ ಡಿಟ್ಟೋ ಡಿಟ್ಟೋ ಗುರು. ಸೊ ಮುಂದಗಡೆ ನಿಮ್ಗೆ ಡ್ರೈವರ್ ಸೀಟ್ ಹತ್ರ ಕೂಡ ಅಷ್ಟೇ ಯೆಲ್ಲೋ ರೆಡ್ ಕಲರ್ ಇಂದು, ಆಮೇಲೆ ಓಮು ಎಲ್ಲ, ಆಮೇಲೆ ಬೆಲ್ ಕ್ಲಾಗು ಎಲ್ಲ ಕೂಡ ಪರ್ಫೆಕ್ಟ್ ಗುರು, ಯಾವ್ದು ಮಿಸ್ ಮಾಡಿಲ್ಲ. ಯಾವ ತರ ಇದೆಯೋ ಡಿಟ್ಟೋ ಡಿಟ್ಟೋ ಹಾಕಿದೀನಿ. ಸೊ ಹಂಗೆ ಬ್ಯಾಕ್ ಸೈಡ್ ಲುಕ್ಕಿಗೆ ಬಂದ್ರೆ ಇದು ಮೇನ್ 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 ಪಾರ್ಟ್ ಗುರು. ರಣಧೀರ ಎಕ್ಸ್ಪ್ರೆಸ್ ಅಂತ ಗೊತ್ತಾಗ್ಬೇಕಂದ್ರೆ ಬ್ಯಾಕ್ ಸೈಡ್ ನೋಡ್ಬೇಕು ಗುರು. ರಣಧೀರ ಎಕ್ಸ್ಪ್ರೆಸ್ ಅಂತ ಅಲ್ಲಿ ಏನ್ ಕಾಣಿಸ್ತಾ ಇದೆ ಹಿಂದಗಡೆಗೆ, ಅದನ್ನ ಹುಡುಕಿದ್ದೆ ಬಹಳ ಟೈಮ್ ಹಿಡಿದ್ರು ಗುರು. ನಿಜವಾಗ್ಲೂ ಎಚ್ ಡಿ ಫೋಟೋ ಹುಡುಕಿದೀನಿ ಅಂದ್ರೆ ನಿಜವಾಗ್ಲೂ ಬಹಳ ಹುಡುಕಿದೀನಿ. ಸೊ ಎಚ್ ಡಿ ಅದು ಅದರ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಅದರಿಂದ ಹಾರ್ಡ್ ವರ್ಕ್ ಇದೆ ಅಂತ ಅರ್ಥ ಮಾಡ್ಕೊಳ್ರಿ. ಸೊ ಮತ್ತೆ ಕನ್ನಡಾಂಬೆ ಫೋಟೋ, ಆಮೇಲಿಂದ ಶಂಕರ್ ನಾಗ್ ಅವ್ರ ಫೋಟೋ, ಆಮೇಲೆ ಸೈಡ್ ಅಲ್ಲಿ ಭಜರಂಗಿ ಫೋಟೋ. ಸೊ ಈ ಶಂಕರ್ ನಾಗ್ ಫೋಟೋ ಮಾತ್ರ ತುಂಬಾ ಹುಡುಕಿದೆ ಗುರು. ನಿಜವಾಗ್ಲೂ ಶಂಕರ್ ನಾಗ್ ಫೋಟೋ ಸಿಗಂಗೆ ಇಲ್ಲ ಗುರು, ಎಷ್ಟು ಹುಡುಕಿದ್ರು ಎಚ್ ಡಿ ಫೋಟೋ ಸಿಗಂಗೆ ಇಲ್ಲ. ಸೊ ಹೆಂಗ ಮಾಡಿ ಹುಡುಕಿ 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 ಲಾಸ್ಟ್ ಅಲ್ಲಿ ಸಿಕ್ತು ಗುರು. ಅದನ್ನೇ ನೀಟ್ ಆಗಿ ಕ್ರಾಪ್ ಮಾಡಿ ಹಾಕಿದೀನಿ. ಸೊ ಡಿಟ್ಟೋ ಇಟ್ಟೋ ರಣಧೀರ ಎಕ್ಸ್ಪ್ರೆಸ್ ಅಲ್ಲಿ ಯಾವ ತರ ಇದೆ ಅದೇ ತರನೇ ಇರುವಂತದ್ದು. ಸೊ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಹಳದಿ ಕೆಂಪು ಲೈನ್ ಹೋಗಿದಾವಲ್ಲ ಗುರು, ಅವು ಎರಡೂ ಕೂಡ ಕೈಯಲ್ಲೇ ಎಳೆದಿರೋದು, ಅದಕ್ಕೇನೆ ಒಂದ್ ಗಂಟೆ ಹೇಳಿದ್ ಗುರು. ನಿಜವಾಗ್ಲೂ ಅದು ಹಿಂಗೆ ಹೋಗ್ಬೇಕಲ್ಲ, ಅದೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಮತ್ತೆ ವಾಯುವ್ಯ ಕರ್ನಾಟಕ ಸಾರಿಗೆ ಎಂಡ್ ಆಗ್ಲಿ ಕೆರಡಿಸಿ. ಸೊ ಮತ್ತೆ ಕೆಳಗಡೆಗೆ ನಾನು ಡೀಟೇಲ್ ಆಗಿ ಮಾಡಿದೀನಿ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಕೆಳಗಡೆ ನೋಡ್ರಿ ಗುರು, ಸೈನಿಕ ಅಂತ ಐತಲ್ವಾ, ಅದನ್ನ ತುಂಬಾ ಜನ ಆಡೇ ಮಾಡಿಲ್ಲ. ಹೇಳ್ಬೇಕಂದ್ರೆ ರಣಧೀರ ಎಕ್ಸ್ಪ್ರೆಸ್ ಈ ತರ ಡಿಲಿವರಿ ಯಾರು ಮಾಡಿಲ್ಲ, ನಂದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಗುರು. ಪಕ್ಕ ಯಾರು ಮಾಡೇ ಇಲ್ಲ ಗುರು ಈ ತರ ಡೀಟೇಲ್ ಆಗಿ, ಯಾರು ಮಾಡಿಲ್ಲ, ಮಾಡಕ್ಕಾಗುತ್ತೆ ಹಂಗ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಮಾಡಿದೀನಿ ನೋಡ್ತಾರ ಬಂದ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರುದು ಫೋಟೋ ಹಾಕಿದಾರಲ್ಲ, ಅದಂತೂ ಬಾರಿ ಬಾರಿ ಚೆನ್ನಾಗಿ ಕಾಣಿಸ್ತಾ ಇದೆ ಗುರು. ಸೊ ಅನ್ನದಾತ ಅಂತ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತಂದು ಸಖತ್ತಾಗಿದೆ. ಆಮೇಲೆ ಕ್ರೇಜಿ ಕಿಂಗ್ ಅಂತಂದು ಅದು ಕೂಡ ರಿಯಲ್ ಬಸ್ಸಿಂದ ಫೋಟೋನ ಸ್ಕ್ರೀನ್ ಶಾಟ್ ನೋಡ್ಬೋದು, ಅದನ್ನೇ ಸ್ಕ್ರೀನ್ ಶಾಟ್ ಹಾಕಿರೋದು, ತುಂಬಾ ನೀಟಾಗಿ ಹಾಕಿದ್ದೀನಿ. ಸೊ ಮತ್ತೆ ಹಂಗೆ ಸೈಡ್ ಲುಕ್ಕಿಗೆ ಬಂದ್ರೆ ಈ ಕಡೆ ಸೈಡ್ ಕೂಡ ಅಷ್ಟೇ ಗುರು. ಸೊ ಫೋಟೋಸ್ ಎಲ್ಲ ನೀಟಾಗಿ ಆ್ಯಡ್ ಮಾಡಿದ್ದೀನಿ. ಸೊ ಅವಕ್ಕೆ ಚಾರ್ಟ್ ಥರ ಕಾಣಿಸ್ಬೇಕಂತಂದು ಸೈಡಲ್ಲೆಲ್ಲ ಅದಕ್ಕೆ ಎಲ್ಲ ಬಾರ್ಡರ್ ಎಲ್ಲ ಹಾಕಿರೋದು ಗುರು. ಅವೆಲ್ಲ ತುಂಬಾ ಟೈಮ್ ಹಿಡಿತವೆ, ನೀವು ಲಿವರಿ ಕ್ರಿಯೇಟರ್ ಆಗಿದ್ರೆ ಗೊತ್ತಾಗಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಲಿವರಿ ಕ್ರಿಯೇಟ್ ಮಾಡೋದಂತಂದು. ಸೊ ಒಂದು ಕೆಲಸ ತಗೊಂಡ್ರೆ ಒಂದೊಂದು 10 ನಿಮಿಷ ಕಾಲ್ ಗಂಟೆ ಬೇಕಾಗುತ್ತೆ ಒಂದೊಂದು ಮಾಡೋಕ್ಕೆ. ಸೊ ತುಂಬಾ ಟೈಮ್ ತಗೊಂಡಿದ್ದೆ ಗುರು, ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿರೋದಿದ್ನ. ನಿಜವಾಗ್ಲೂ ಮಾಡಿದ್ದಕ್ಕೂ ಪ್ರತಿಫಲ ನಂಗೆ ಸಖತ್ತಾಗಿ ಬಂದೈತೆ ಅಂತ ಅನ್ಕಂತೀನಿ ಗುರು. ಲಿವರಿ ಯಾಕೆಂದ್ರೆ ಸೈಡ್ ಗ್ಲಾಸ್ಗಳಿಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಇಂದು ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚಾಗಿ ಕಾಣಿಸ್ತಾ ಇದೆ, ಇನ್ನೂ ಸ್ವಲ್ಪ ಡಾರ್ಕ್ ಆಗಿ ಇನ್ನೂ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಗುರು ಫೋಟೋಗಳು. ಮತ್ತೆ ಮೇಲ್ಗಡೆಗೆ ಮಲೆನಾಡ ಸಿರಿ ಅಂತಂದು ಅವೆಲ್ಲ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಗೆಳೆಯರೆ ಓವರ್ ಆಲ್ ಆಗಿ ವರ್ಕ್ ಯಾವ ತರ ಇದೆ ಅಂತ ನೀವೇ ಕಮೆಂಟ್ ಹಾಕ್ಬೇಕು ಗುರು. ಹೇಳ್ತಾ ಹೋದ್ರೆ ಇನ್ನು ಏನೇನು ವರ್ಕ್ ಮಾಡಿದೀನಿ ಇದ್ರಲ್ಲಿ ಡೀಟೇಲಿಂಗ ಕಾಣ್ಬೇಕಂತಂದು ಅಂತ ಹೇಳ್ತಾ ಹೋದ್ರೆ ಇನ್ನು ಬಹಳ ಉದ್ದ ಆಗ್ಬಿಡುತ್ತೆ ಗುರು. ಸೊ ಇನ್ನು ಮೇನ್ 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 ಪಾಯಿಂಟ್, ರಣಧೀರ ಎಕ್ಸ್ಪ್ರೆಸ್ ಅಲ್ಲಿ ಎಮೋಜಿಸ್ ಇದಾವೆ. ಸೊ ತುಂಬಾ ಜನ ಎಮೋಜಿಸ್ ನ ಯಾವ್ಯಾವ ಹಾಕಿದಾರೆ ಅಂತಂದ್ರೆ ಇವಾಗ ಸ್ಟಿಕ್ಕರಿಂಗ್ಸ್ ಅಲ್ಲಿ ಸಿಗ್ತಾವಲ್ಲ ಅವನ್ನ ಹಾಕ್ಬಿಟ್ಟವ್ರೆ, ಅದನ್ನ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಾ ಗುರು. ಸ್ಟಿಕ್ಕರ್ ರಿಂಗ್ಸ್ ಅಲ್ಲಿ ಇರುವಂತ ಎಮೋಜಿಸ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಅವು ಎಮೋಜಿಸ್ ಬಂದಿರ್ತಾವ ಗುರು, ರಿಯಲ್ ಎಮೋಜಿದ ಫೋಟೋನ ನಾನು ಅದನ್ನ ನೀಟಾಗಿ ಅಷ್ಟು ಕಟ್ ಮಾಡ್ಬಿಟ್ಟು ನೀಟಾಗಿ ಕೂರಿಸಿದ್ದೀನಿ. ನೋಡ್ತಾರ್ಬೋದು ರಿಯಲ್ ಆಗಿ ಎಮೋಜಿಸ್ ಹಾಕ ಇಟ್ಟವರೇನೋ ಅನ್ನೋ ತರ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಆದಷ್ಟು ರಿಯಲಿಸ್ಟಿಕ್ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡಿದೀನಪ್ಪ. ಆಮೇಲೆ ಇನ್ನೊಂದು ನಾನು ಚೇಂಜ್ ಮಾಡಿರೋದೇನಂದ್ರೆ ಬೇರೆಯವ್ರು ಯಾರು ಚೇಂಜ್ ಮಾಡಿದ್ರು ನನಗೆ ಗೊತ್ತಿಲ್ಲ ಗುರು. ಯಾಕೆಂದ್ರೆ ಫ್ರಂಟ್ ಗ್ಲಾಸ್ಗೆ ಅವರು IPS ಗೇಮಿಂಗ್ ಅವರು ಟೆಂಪ್ಲೇಟ್ ಅಲ್ಲೇ ಬ್ಲ್ಯಾಕ್ ಕಲರ್ ಕೊಟ್ಬಿಟ್ಟವ್ರೆ ಗುರು. ಸೊ ಹಂಗಾಗಿ ಅದು ಸ್ವಲ್ಪ ವೈಟ್ ಕಾಣಿಸದೇ ಇಲ್ಲ ಗುರು, ಒಂಥರ ಗ್ಲಾಸ್ ಐತೆ ಅನ್ನೋ ಒಂಥರ ಒಂಥರ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ, ಹಂಗಾಗಿ ಅದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಹಂಗಾಗಿ ಬ್ಲ್ಯಾಕ್ ಎಲ್ಲ ತೆಗೆದಾಕಿದ್ದೀನಿ, ಫುಲ್ ನೀಟಾಗಿ ಕ್ಲಿಯರ್ ಗ್ಲಾಸ್ ಕಾಣಿಸುತ್ತೆ ಗುರು. ಫ್ರಂಟ್ ಗ್ಲಾಸು ಮತ್ತೆ ಸೈಡ್ ಗ್ಲಾಸ್ಗಳಿಗೆ ಬ್ಲ್ಯಾಕ್ ಕಲರ್ ಫಿನಿಷಿಂಗ್ ಕೊಟ್ಟಿರೋದ್ರಿಂದ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನಿಮ್ಮ ಫೋಕಸ್ ಮುಂದೆಗಡೆ ಗ್ಲಾಸ್ ಇರಲಿ ಗೆಳೆಯರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಡ್ರೈವರ್ ಕ್ಯಾಬಿನ್ ಫೀಲೇ ಬೇರೆ ತರ ಐತೆ ಗುರು, ಎಮರ್ಜೆನ್ಸಿ ಎಲ್ಲ ಇರ್ತಾವಲ್ವ, ಹಂಗಾಗಿ ಒಂಥರ ಬೇರೆ ಲೆವೆಲ್ ಇದೆ ಗಿರೆ ಗುರು ಇಂಟೀರಿಯರ್. ಸೊ ಇಂಟೀರಿಯರ್ ವ್ಯೂ ಇಂದ ನೋಡ್ತಾರಬಹುದು ಎಷ್ಟು ನೀಟ್ ಆಗಿದೆ ಅಂತಂದು. ನೋಡಿದ್ರಲ್ಲ ಸ್ನೇಹಿತರೆ ಯಾವ ತರ ಇತ್ತು ಲಿವರಿ ಅಂತಂದು, ಲಿವರಿ ಯಾವ ತರ ಇತ್ತಂತ ಕಮೆಂಟ್ ಮಾಡ್ರಿ ಗೆಳೆಯರೆ. ಸೊ ಇದಾಗಿತ್ತು ಗೆಳೆಯರೆ ಈ ಒಂದು ರಣಧೀರ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣವಾದ ಮಾಹಿತಿ. ಇವಾಗ ಬರೋಣ ಮೇನ್ ಪಾಯಿಂಟ್, ಪಾಸ್ವರ್ಡ್. ಏನ್ ಗುರು ಪಾಸ್ವರ್ಡು ಅಂತ ತುಂಬಾ ಜನ ಕೇಳ್ತೀರಾ. ಸೊ ಪಾಸ್ವರ್ಡ್ ನೋಡ್ಕೊಳ್ರಪ್ಪ ಗುರು, ಪಾಸ್ವರ್ಡ್ ನ ಕರೆಕ್ಟ್ ಆಗಿ ನೋಡ್ಕೊಳ್ರಪ್ಪ, REMLATHCGK ಅಂತಂದು ಗುರು. ಸೊ REMLATHCGK ನೀಟ್ ಆಗಿ ನೋಡ್ಕೊಳ್ರಿ, ಇದೇ ಪಾಸ್ವರ್ಡ್. ಸೊ ಪಾಸ್ವರ್ಡ್ ನ ಹಾಕ್ರಿ, ಡೌನ್ಲೋಡ್ ಮಾಡ್ಕೊಳ್ರಿ, ಎಂಜಾಯ್ ಮಾಡಿ ಗೆಳೆಯರೆ. ಸೊ ಲಿವರಿ ಮಾಡಕ್ಕಂತೂ ತುಂಬಾ ಕಷ್ಟ ಪಟ್ಟಿದ್ದೀನಿ ಗುರು. ಸೊ ವರ್ಕ್ ಹೇಗಿತ್ತಂತ ಕಮೆಂಟ್ ಹಾಕೋದ್ ಮರಿಬೇಡ್ರಿ ಗೆಳೆಯರೆ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ, ಆದಷ್ಟು ಬೇಗ 100K ಮಾಡೋಣ ಗುರು. ಸೊ ಬೇಗ ಸಬ್ಸ್ಕ್ರೈಬ್ ಆಗ್ರಿ, ನೀವು ಕೂಡ ಸಬ್ಸ್ಕ್ರೈಬ್ ಅಂತ ಓದ್ಬಿಟ್ಟು ಪಕ್ಕದಲ್ಲಿ ಬರೋ ಗಂಟೆ ಬಟನ್ ಓದ್ತೀರಿ, ಕೆಳಗಡೆ ಹಾಲ್ ಅಂತ ಇಟ್ಕೊಳ್ರಿ. ನಾನು ಡೈಲಿ ಆಗೋ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ
ಗೆಳೆಯರೇ ಇದಾಗಿತ್ತು ರಣಧರ ಎಕ್ಸ್ಪ್ರೆಸ್ ನ ಸಂಪೂರ್ಣವಾದ ಮಾಹಿತಿ. ಗುರು ಈ ಲಿವರಿಯಲ್ಲಿ ಜಾಸ್ತಿ ಟೈಮ್ ತಗೊಳಿದ್ದೆ ಗುರು, ನಾವು ಲಿವರಿ ಮಾಡ್ತೀವಿ ನಮ್ಗೊಂದು ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ಒಂಚೂರು ಹೇಳ್ಬಿಡು ಅಂತಂದ್ರೆ, ಸೈಡ್ ಅಲ್ಲಿ ನಾನು ಹಾಕಿದ್ದೀನಲ್ಲ ಫೋಟೋ ಅವಕ್ಕೆ ಜಾಸ್ತಿ ಟೈಮ್ ತಗೊಂಡಿದ್ದು ಗುರು. ಸೈಡ್ ಅಲ್ಲಿರೋ ಫೋಟೋಗಳು ನಿಜವಾಗ್ಲೂ ಸಿಗಂಗೇ ಇಲ್ಲ ಗೂಗಲ್ ಅಲ್ಲಿ. ಸೊ ಹುಡುಕಿ 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 ಸಾಕಾಗ್ಬಿಡ್ತು, ಬಹಳ ಹುಡುಕಿ. ಸೊ ರಿಯಲಿಸ್ಟಿಕ್ ಆಗಿರುವಂತ ಫೋಟೋಗಳನ್ನೆಲ್ಲ ಹಾಕಿದೀನಿ. ಸೊ ಅದು ಚಾರ್ಟ್ ತರ ಕಾಣ್ಬೇಕಂತ ಸೈಡ್ ಅಲ್ಲೆಲ್ಲ ಬಾರ್ಡರ್ ಬಂದಿತ್ತಲ್ಲ ಅದೇ ಜಾಸ್ತಿ ಟೈಮ್ ಹಿಡಿದಿದ್ದು ಗುರು. ಮತ್ತೆ ಮೇಲ್ಗಡೆ ಕೂಡ ಅಷ್ಟೇ, ಹಳದಿ ಕೆಂಪು ಪಟ್ಟೆಗಳು ಅವೆಲ್ಲ ಜಾಸ್ತಿ ಟೈಮ್ ಹಿಡಿತವೆ. ಸೊ ಓವರ್ ಆಲ್ ಆಗಿ ಲಿವರಿ ಆಗಿತ್ತು ಅಂತ ಕಮೆಂಟ್ ಮಾಡ್ರಿ, ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದನ್ನ ಎಸ್ ಅಂತ ಹೇಳಂಗ್ ಗುರು. ಓಕೆ ಸ್ನೇಹಿತರೆ, ಇವಾಗ ಬನ್ನಿ ಆ ಥರ ಡೌನ್ಲೋಡ್ ಮಾಡೋದು, ಯಾವ ಥರ ಇನ್ಸ್ಟಾಲ್ ಮಾಡೋದಂತ ಹೇಳ್ಕೊಡ್ತೀನಿ. ಪೂರ್ತಿ ನೋಡಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ರಿ, ಎಂಜಾಯ್ ಮಾಡ್ರಿ. ಸ್ನೇಹಿತರೆ, ನಿಮಗೆ ಈ ಬಸ್ ಮೋಡ್ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂತಂದರೆ, ಅಥವಾ ಗೇಮ್ ಯಾವುದು ಅಂತಲೇ ಗೊತ್ತಿಲ್ಲ ಗುರು, ನಮಗೆ ಸಂಪೂರ್ಣವಾಗಿ ಫುಲ್ ಎ ಟು ಝಡ್ ಮಾಹಿತಿ ಹೇಳಂಗಿದ್ರೆ ಹೇಳು ಅಂತೀರಾ. ಸೊ ಹಂಗನಂಗಿದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಗುರು. ಸೊ ಆ ವಿಡಿಯೋ ನೋಡ್ಬಿಟ್ಟು ನೀವು ಈ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೇಮ್ ಟು ಸೇಮ್ ಗುರು ಬಸ್ ಮೋಡ್ ಡೌನ್ಲೋಡ್ ಮಾಡೋದು. ಸೊ ರಾಣಿ ಚೆನ್ನಮ್ಮ ಬಸ್ ಗೇಮ್ ಇನ್ ಕನ್ನಡ ಅಂತ ಇಲ್ಲಿ ನಾನು ಯಾವ ಥರ ಸರ್ಚ್ ಮಾಡ್ತಾ ಇದ್ದೇನೋ ಇದೇ ರೀತಿ ಸರ್ಚ್ ಮಾಡಿರಿ ನೀವು ಕೂಡ. ಸೊ ಸರ್ಚ್ ಮಾಡಿದ ತಕ್ಷಣ ನಂದೇ ವಿಡಿಯೋ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಈ ಬಸ್ ಮೋಡ್ ಡೌನ್ಲೋಡ್ ಮಾಡಿದೆ ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಆದರೆ ಇದರಲ್ಲಿ ರಾಣಿ ಚೆನ್ನಮ್ಮ ಲಿವರಿ ಅಪ್ಲೈ ಮಾಡಿದ್ದೀನಿ ಗುರು, ಅಂದರೆ ಇದಕ್ಕೆ ರಾಣಿ ಚೆನ್ನಮ್ಮ ಪೇಂಟ್ ಹೊಡೆದಿರೋದು. ಸೊ ಹಂಗಾಗಿ ನೀವು ಫಸ್ಟು ಈ 17:50 ಇರುವಂಥ ಈ ವಿಡಿಯೋನ ಓಪನ್ ಮಾಡ್ಕೊಂಬಿಟ್ಟು, ಸೊ ನನ್ನ ಈ ವಿಡಿಯೋನ ಪೂರ್ತಿ ನೋಡ್ರಿ, ಪೂರ್ತಿ ನೋಡಿ ಈ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಹಂಗೆಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ, ಓಕೆನಾ. ಇವಾಗ ಗೆಳೆಯರೆ ಈ ಲಿವರಿ ಡೌನ್ಲೋಡ್ ಮಾಡಿದೆ ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. ಸ್ನೇಹಿತರೆ, ಪಾಸ್ವರ್ಡ್ ಹೇಳಿದ್ನಲ್ಲ ಗುರು, ಪಾಸ್ವರ್ಡು ನಿಮಗೆ ಗೊತ್ತಿರೋದೆ REML88CGK ಅಂತಂದು ಪಾಸ್ವರ್ಡು. ಸೊ ಲಿಂಕು ನಾನು ನಿಮಗೆ ಈ ಒಂದು ಡೌನ್ಲೋಡ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗುರು. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ನೋಡ್ರಿ, ಭಾಳ ಅಂದರೆ ಭಾಳ ಸಿಂಪಲ್ಲು. ಇಲ್ಲಿ ಪಾಸ್ವರ್ಡ್ ಅಂತ ಹೆಂಗೆ ಕಾಣಿಸ್ತಾ ಇದೆ ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿರಿ, ನಿಮ್ಮ ಫೋನಿನ ಬ್ಯಾಕ್ ಬಟನ್ನ ಒಂದ್ಸತಿ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಇನ್ನೊಂದ್ಸತಿ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಳೆಯರೆ, ನೀವಿಲ್ಲಿ ಪಾಸ್ವರ್ಡ್ನ ಎಲ್ಲ ಕೂಡ ಬಿಗ್ ಲೆಟರಲ್ಲಿ ಹಾಕಬೇಕು, REML88CGK 2008 ಹೊಡಿಬೇಕು ಗೆಳೆಯರೆ. ಸೊ ನೀಟಾಗಿ ನೋಡ್ಕೊಂಡ್ರಲ್ವಾ ಪಾಸ್ವರ್ಡ್ನ. ಇವಾಗ ಇನ್ನೊಂದ್ಸತಿ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿ, ನಿಮ್ಮ ಫೋನಿನ ಬ್ಯಾಕ್ ಬಟನ್ ಒಂದ್ಸತಿ ಕ್ಲಿಕ್ ಮಾಡಿ. ಸೊ ಮತ್ತಿಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ 5 ಸೆಕೆಂಡ್ ವೇಟ್ ಮಾಡೋಕೆ ಕೇಳುತ್ತೆ ಗೆಳೆಯರೆ. ಸೊ 5 ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ ಗೆಳೆಯರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಲಾಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಡೌನ್ಲೋಡು ಬ್ಯಾಕ್ ಬಟನ್ನು, ಸ್ಟಾರ್ಟ್ ಡೌನ್ಲೋಡು ಬ್ಯಾಕ್ ಬಟನ್ ಇದೇ ರೀತಿ ಎಣ್ಮೂ ಸುತ್ತಿ ಮಾಡಿರಿ ಗೆಳೆಯರೆ. ಆಟೋಮೆಟಿಕಲಿ ಲಿವರಿ ಈ ಥರ ಡೌನ್ಲೋಡ್ ಆಗುತ್ತೆ ಗೆಳೆಯರೆ. ಸಿಂಪಲ್ ಆಗಿ ಈ ಒಂದು ಫೋಟೋ ಗುರು, ಲಿವರಿ ಅಂದರೆ ಏನು ಜಾಸ್ತಿ ದೊಡ್ಡ ತಲೆ ಕೆಡಿಸ್ಕೊಳೋ ವಿಷಯ ಏನೇ ಅಲ್ಲ. ಸೊ ಇಲ್ಲೇ ನೋಡ್ತಿದ್ರ ಈ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ, ಈ ಥರ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ ಗುರು. ಸುದಿನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ರಿ ನಿಮ್ಮ ಫೋನಲ್ಲಿ. ಓಕೆ ಸ್ನೇಹಿತರೆ, ಇವಾಗ ನಾನು ಗೇಮಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಕೇಳಿ ಗುರು. ಸೊ ಇವಾಗ ನಿಮ್ಮ ಹತ್ರ ಈ ಬಸ್ ಮೋಡ್ ಅಂತೂ ಇದ್ದೇ ಇರಬೇಕಾಗುತ್ತೆ ಗುರು. ಈ ಬಸ್ ಮೋಡ್ ಹಾಕೊಳ್ಳೋದು ಹೆಂಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡ್ರಿ ಅಂತ ಹೇಳಿದ್ನಲ್ವಾ. ಸೊ ಆ ವಿಡಿಯೋ ನೋಡ್ಕೊಂಡಾದ್ಮೇಲೆ ಈ ಬಸ್ ಮೋಡ್ ಬಂದಿರುತ್ತೆ ನಿಮಗೆ ಗೇಮಲ್ಲಿ. ಇವಾಗ ಈ ಲಿವರಿ ಅಪ್ಲೈ ಮಾಡೋದು ಹೆಂಗೆ, ಇರೋಣ ಬಸ್ಸಿನ ಲಿವರಿನ ಯಾವ ಥರ ಈ ಬಸ್ ಮೇಲೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಕೇಳ್ರಿ. ಸಿಂಪಲ್ಲು, ಇಲ್ಲಿ ಗ್ಯಾರೇಜ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಪೇಂಟ್ ಚಿತ್ರ ಕಾಣಿಸ್ತದೆ ಅಲ್ವಾ, 3 ಆಪ್ಷನ್ 4 ಆಪ್ಷನ್ ಇದ್ದಾವೆ, ಇದರಲ್ಲಿ 3ನೇದೈತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಇಲ್ಲೊಂದು ಮೇಯ್ನ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇಯ್ನ್ ಅಂದರೆ ಮೇಯ್ನ್ ಗುರು, ಇಲ್ಲೇ ನೋಡ್ತಿದ್ರೆ ಐ ರೆಸೊಲ್ಯೂಷನ್ ಅಂತ ಬಂದಿದ್ದು ನೋಡ್ರಿ ಇಲ್ಲಿ. ಸೊ ಐ ರೆಸೊಲ್ಯೂಷನ್ ಅಂತ ಬಂದು ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಗುರು. ಅದು ನನ್ನ ಫೋನಲ್ಲಿ ಇಲ್ಲಿ ನಾಚು ಕ್ಯಾಮ್ರಾ ಇಲ್ಲೇ ಐತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಆಗುತ್ತೆ ನೋಡ್ತಾರೆ ಬದ್ಗಳೇ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅದು ರೈಟ್ ತೋರಿಸುತ್ತೆ. ಸೊ ಐ ರೆಸೊಲ್ಯೂಷನ್ ಅಂತ ಕಾಣಿಸ್ತಾ ಇದೆಯಲ್ವಾ, ಐ ರೆಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲಿವರಿ HD ಕಾಣಿಸುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ, ಈ ಬ್ಲರ್ಗಿಂತ ಜಾಸ್ತಿ ಆಗಲ್ಲ ಹಂಗಾಗಿ. ಸೊ ಇದನ್ನ ಆನ್ ಮಾಡ್ಕೊಳ್ರಿ. ಅದಾದಮೇಲೆ ಇಲ್ಲಿ ಬ್ರೌಸ್ ಲಿವರಿ ಅಂತ ಕ್ಲಿಕ್ ಮಾಡಿರಿ. ಅದಾದಮೇಲೆ ಡಿವೈಸ್ ಗ್ಯಾಲ್ರಿ, ನಿಮ್ಮ ಫೋನಿನ ಗ್ಯಾಲ್ರಿ ಓಪನ್ ಮಾಡಿರಿ. ಅದಾದಮೇಲೆ ಈ ಥರ ಬರುತ್ತೆ. ನೀವಿಲ್ಲಿ ಫಸ್ಟ್ ಇಲ್ಲಿ ಮೇಲ್ಗಡೆ ಅಡ್ಡ 3 ಗೇಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ನೀವು ಡೌನ್ಲೋಡ್ ಮಾಡಿರೋ ಎಲ್ಲ ಫೋಟೋಸ್ ಕೂಡ ಇಲ್ಲಿ ಬರ್ತವೆ. ಸೊ ಇಲ್ಲಿ ನಿಮಗೆ ಫಸ್ಟ್ಗೆನೆ ಕಾಣಿಸ್ತಾ ಇರ್ಬೋದು ಗೆಳೆಯರೆ, ಇದೇ ನಮ್ಮ ರಣಧೀರ ಎಕ್ಸ್ಪ್ರೆಸ್ ಲಿವರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು, ಡೈರೆಕ್ಟಾಗಿ ಗೇಮಲ್ಲಿ ನಿಮ್ಮ ರಣಧೀರ ಎಕ್ಸ್ಪ್ರೆಸ್ ರೆಡಿ ಆಗುತ್ತೆ. ಸೊ ನೀವು ಕೂಡ ಹಾಕ್ಕೊಂಡು ಪ್ಲೇ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಪ್ಪ, ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಲಿವರಿ ಮಾಡೋಕ್ಕೆ. ನೋಡಿದಷ್ಟು ಈಸಿ ಅಲ್ಲ, ಹೇಳ್ದಷ್ಟು ಈಸಿ ಅಲ್ಲ ಗುರು ಲಿವರಿ ಮಾಡೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿರಿ, ಫ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಅಥವಾ ಯೂಸ್ ಮನಿ ಆದರೂ ಸೆಲೆಕ್ಟ್ ಮಾಡ್ಕೊಳ್ರಿ, ಒಟ್ಟಿನಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ಇವಾಗ ನಿಮ್ಮ ಬಸ್ ರೆಡಿ ಆಗುತ್ತೆ.
ಹಾಕಲ್ರಿ, ಪ್ಲೇ ಮಾಡ್ರಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.